ಸಂಸ್ಥೆ ಕರ್ನಾಟಕ. ಬಂಧುಗಳೆ, ಮೊನ್ನೆ ನಡೆದ ಅಂಬಾನಿಯವರ ಎರಡನೇ ಮಗನಾದ ಅನಂತ್ ಅಂಬಾನಿಯವರ ಮದುವೆಯು ಗುಜರಾತ್ನ ಜಾಮ್ನಗರ ಎಂಬಲ್ಲಿ ಬಹಳ ಅದ್ಧೂರಿಯಾಗಿ ಸಾವಿರಾರು ಕೋಟಿ ವೆಚ್ಚದಲ್ಲಿ ಊಹೆಗೂ ಮೀರಿದ ರೀತಿಯಲ್ಲಿ ನಡೆಯಿತು. ಇಲ್ಲಿ ಯಾವುದಕ್ಕೂ ಕೂಡ ಕೊರತೆ ಇರಲಿಲ್ಲ. ಇನ್ನು ಮೊನ್ನೆಯಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿತ್ತು ಅನಂತ್ ಅಂಬಾನಿಯವರ ಮದುವೆಯಲ್ಲಿ ಕರೆಸಿದಂತಹ ಓರ್ವ ಸಿಂಗರ್ಗೆ ಸುಮಾರು 60-70 ಕೋಟಿ ರೂಪಾಯಿಗಳನ್ನು ನೀಡಲಾಯಿತು ಎಂಬ ವಿಚಾರ. ಅಷ್ಟಕ್ಕೂ ಒಂದು ದಿನದ ಕಾರ್ಯಕ್ರಮಕ್ಕೆ ಅಷ್ಟು ದೊಡ್ಡ ಮೊತ್ತದ ಹಣವನ್ನು ಪಡೆದುಕೊಂಡರು ಅಂದರೆ ಯಾರು ಆ ಸಿಂಗರ್, ಅವರ ಹಿನ್ನೆಲೆ ಏನು, ಆ ಸಿಂಗರ್ ಅಷ್ಟೊಂದು ಫೇಮಸ್ಸಾ ಎಂಬ ಕುತೂಹಲಕಾರಿಯಾಗಿರ್ತಕ್ಕಂತಹ ವಿಚಾರವನ್ನು ಈ ವಿಡಿಯೋದ ಉದ್ದಗಲಕ್ಕೂ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗಾದರೆ ಮತ್ತೆ ಆಗ್ತಡ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಆ ಸಿಂಗರ್ನ ಹೆಸರು ರಿಹಾನ್ನಾ ಅಂತ. ಇವರು ಹಾಲಿವುಡ್ನ ಅತ್ಯಂತ ಟಾಪ್ ಸಿಂಗರ್. ಪ್ರಿಯ ಬಂಧುಗಳೇ, ಬಹುತೇಕವಾಗಿ ಇಡೀ ಭಾರತದಲ್ಲಿಯೇ ಕೇವಲ ಒಂದು ರಾತ್ರಿ ಹಾಡಿ ರಂಜಿಸಲು ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಪಡೆದಿರುವುದು ಇದೇ ಮೊದಲ ಬಾರಿಗೆ ಅನಿಸುತ್ತೆ. ಬಂಧುಗಳೇ, ಅನಂತ್ ಅಂಬಾನಿಯವರ ಮದುವೆಗೆ ಬಂದು ಹೋದ ನಂತರ ಸಾಕಷ್ಟು ರೀತಿಯಲ್ಲಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದಾರೆ. ಕಾರಣ, ಅವರು ಅಷ್ಟು ದೊಡ್ಡ ಮೊತ್ತದ ಆದಾಯವನ್ನು ಪಡೆದಿದ್ದರು, ಅಷ್ಟು ದೊಡ್ಡ ಸ್ಟಾರ್ ಸಿಂಗರ್ ಆಗಿದ್ದರೂ ಕೂಡ ಅದ್ಯಾವ ಬಿಗುಮಾನವನ್ನು ತೋರದೆ ಅಭಿಮಾನಿಗಳ ಬಳಿ ವರ್ತಿಸಿದ ರೀತಿ, ಅಭಿಮಾನಿಗಳನ್ನು ಬಾಚಿ ತಬ್ಬಿಕೊಂಡ ರೀತಿ, ಇನ್ನು ಇವರ ಈ ವರ್ತನೆಯನ್ನು ಬೇರೆ ಬೇರೆ ಸಮಯದಲ್ಲಿ ಭಾರತದ ಆ್ಯಕ್ಟರ್ಗಳು ಅಭಿಮಾನಿಗಳ ಮೇಲೆ ಕೆಲವೊಮ್ಮೆ ತೋರುವ ವರ್ತನೆಯನ್ನು ಹೋಲಿಸಲಾಗಿದೆ. ಅದೇನೇ ಇರಲಿ, ಆದರೆ ಇವರು ಮಾತ್ರ ಆ ಕ್ಷಣಕ್ಕೆ ತೋರಿದ ವರ್ತನೆಯ ರೀತಿಯು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿತ್ತು. ಇನ್ನು ಬಂಧುಗಳೇ, ಈ ರಿಹಾನ್ನ ಯಾರು, ಇವರ ಹಿನ್ನೆಲೆ ಏನು ಎನ್ನುವುದನ್ನು ಈಗ ನೋಡೋಣ. ಬಂಧುಗಳೇ, ಬಹಳಷ್ಟು ಜನಕ್ಕೆ ನಿಮ್ಮಲ್ಲಿ ಇವರ ಬಗ್ಗೆ ತಿಳಿದುಕೊಳ್ಳಬೇಕು ಎಂಬ ತವಕ ಇರುತ್ತದೆ. ಈ ರಿಹಾನ್ನ ಯಾವುದೇ ಬ್ಯಾಕ್ ಸಪೋರ್ಟ್ ಇಲ್ಲದೆ ಬೆಳೆದು ಬಂದಂತಹ ಸ್ಟಾರ್ ಸಿಂಗರ್. ಇವರು ಇವತ್ತು ಇಡೀ ವಿಶ್ವದಲ್ಲಿಯೇ ಅತ್ಯಂತ ಜನರ ಮೆಚ್ಚುಗೆಯನ್ನು ಪಡೆದ ಸ್ಟಾರ್ ಸಿಂಗರ್ ಆಗಿದ್ದಾರೆ. ಬಂಧುಗಳೇ, ಬಾರ್ಬೋಡೋ ದೇಶದ ಸೇಂಟ್ ಮೀಕ್ ಎಂಬಲ್ಲಿ ಫೆಬ್ರವರಿ 1988 ಜನಿಸ್ತಾರೆ. ಇನ್ನು ಇವರ ತಂದೆ ತಾಯಿಗಳು, ತಾಯಿ ಅಕೌಂಟೆಂಟಾಗಿ ಕೆಲಸವನ್ನು ನಿರ್ವಹಿಸಿದರೆ ತಂದೆಯವರು ವೇರ್ಹೌಸ್ನಲ್ಲಿ ಸೂಪರ್ವೈಸರ್ ಆಗಿ ಕೆಲಸವನ್ನು ಮಾಡ್ತಿರ್ತಾರೆ. ಇನ್ನು ಇವರ ತಂದೆಗೆ ಮತ್ತೊಂದು ಪತ್ನಿ ಇದ್ದು ಅವರಿಗೂ ಕೂಡ ಇಬ್ಬರು ಮಕ್ಕಳು ಇರುತ್ತಾರೆ. ಇವರೆಲ್ಲರೂ ಕೂಡ ಒಟ್ಟಿಗೆ ಒಂದೇ ಮನೆಯಲ್ಲಿ ಬೆಳೆಯುತ್ತಾರೆ. ಇನ್ನು ಬಂಧುಗಳೇ, ಈ ರಿಹಾನ್ನ ಮಿಲಿಟರಿ ತರಬೇತಿಯನ್ನು ಕೂಡ ಪಡೆದಿರುತ್ತಾರೆ. ಇನ್ನು ಮೊದಲಿನಿಂದಲೂ ಕೂಡ ಹಾಡುಗಾರಿಕೆಯಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದಂತಹ ರಿಹಾನ್ರವರು ಮುಂದೆ ತನ್ನ 16ನೇ ವಯಸ್ಸಿನಲ್ಲಿ ಜೈಜಾನ್ ರಾವ್ರವರ ಜೊತೆ ಮೊದಲ ಬಾರಿಗೆ ರೆಕಾರ್ಡ್ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಇವರು ತಮ್ಮ ಜೀವನದ ಉದ್ದಕ್ಕೂ ಅನೇಕ ರೀತಿಯ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಳ್ಳುತ್ತಾರೆ. ಪಾಪ್ ಸಾಂಗ್ ಕೊಡುವುದರಲ್ಲಿ ಅತ್ಯಂತ ಜನರ ಮೆಚ್ಚುಗೆಯ ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಇನ್ನು ಇವರು ಕ್ಲಾರಾನಿನಲ್ ಫೌಂಡೇಶನ್ನ ಮೂಲಕ ಅನೇಕ ರೀತಿಯ ಜನಪರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡುತ್ತಿದ್ದಾರೆ. ರಿಹಾನ್ನರವರು ಎಷ್ಟು ಫೇಮಸ್ ಅಂದರೆ, ಇವರು ಜನಿಸಿದ ಬಾರ್ಬೋಡೋ ದೇಶದಲ್ಲಿ ಇವರ ಹೆಸರನ್ನು ಒಂದು ರೋಡಿಗೆ ಇಡಲಾಗಿದೆ. ಏನು ಇಲ್ಲದೆ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದು ನಿಜಕ್ಕೂ ಕೂಡ ಪ್ರಶಂಸನೀಯ. ಬಂಧುಗಳೇ, ರಿಹಾನ್ನರವರ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೆ ಧನ್ಯವಾದ. ಕರ್ನಾಟಕ.